ಸರಿ ಪಂಚರಾಜ್ಯ ಚುನಾವಣೆ ಅದರಲ್ಲಿ ಈಗ ತೆಲಂಗಾಣದ ನೋಡೋಣ ಕರ್ನಾಟಕದ ರೀತಿ ಅಲ್ಲೂ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಅಂತೆ ಘೋಷಣೆಯಂತೆ ಹಾಂ ಬುಕ್ಕಟ್ಟೆ ತೆರಿಗೆ ಹಣಾನ ಅನೌನ್ಸ್ ಮಾಡಿ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಕೊಡೋಕ್ಕೆ ಯಾರಪ್ಪನೂ ಮನೆಗೆ ಗಂಟೆನು ಹೋಗಬೇಕು ಈಗ ನನ್ನ ಕೈಗೂ ಯಾರೊಬ್ಬರೊಂದು ಕೋಟಿ ರೂಪಾಯಿ ಕೊಟ್ಬಿಟ್ಟು ನೀನು ಹಂಚು ಅಂತ ನಾನು ಕೊಟ್ಟೆ ನಾನು ಅಂತ ನಾನು ಕೊಡ್ತೀನಿ ಕೊಟ್ಟವ್ರ ಹೆಸರು ಹೇಳಲ್ಲ ನನಗೇನು ಹೋಗಬೇಕಪ್ಪ ಹಂಗೆ ಇದುವೆ ಇನ್ನೇನು ಯಾವನೋ ದುಡ್ದು ಕಷ್ಟಪಟ್ಟು ತೆರೆಗೆ ಕಟ್ತಾನೆ ಇವ್ರು ಯಾವನೋ ಹಂಚ್ಬಿಡತ್ತ ಆ ಕಡೆಗೆ ನಾನು ಕೊಟ್ಟೆ ಅನ್ಕಂಡು ಹೋಗ್ತಾರೆ ಹೋಗಲಿ ಏನೇನು ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಅತ್ತೆಗಂತೆ ಸೊಸೆಗೆ ಸೊಸೆ ಎರಡೂವರೆ ಸಾವಿರ ರೂಪಾಯಿ ಓಕೆ ಮನೆ ಅಲ್ಲ ಇಲ್ಲಿ ಮನೆ ಒಡತಿ ಮನೆ ಅಲ್ಲ ಇದು ಆರೂವರೆ ಸಾವಿರ ಇಲ್ಲಿ ಎರಡು ಸಾವಿರ ಕೊಟ್ಟಿದ್ದಕ್ಕೆ ತಿಣ್ಕಾಡ್ತಿದ್ದಾರೆ ಈಗ ಇಲ್ಲಿ ಆರೂವರೆ ಆಯ್ತು ಈಗ ಪ್ರತಿ ತಿಂಗ್ ಹೆಣ್ಣು ಮಕ್ಕಳ ಮಗುವಿನ ಖಾತೆಗೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ಪ್ರತಿ ತಿಂಗಳು ಓಕೆ ಪಿಂಚಣಿ ಎರಡರಿಂದ ನಾಲ್ಕು ಸಾವಿರ ವಂಡರ್ಫುಲ್ ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡ್ರು ವಂಡರ್ಫುಲ್ ಮನೆ ನಿರ್ಮಾಣಕ್ಕೆ ಐದು ಲಕ್ಷ ಯಾರಿಗೇನು ಗೊತ್ತಿಲ್ಲ ಅದು ಯಾರು ತೀರ್ಮಾನ ಮಾಡ್ತಾರೆ ಬಡವರ್ಗೊಂದು ಇನ್ನೂರು ವರೆಗೆ ಯೂನಿಟ್ ಇನ್ನೂರು ಅಲ್ಲಪ್ಪ ಕರ್ನಾಟಕ ಟೈಪ್ ಕನ್ಫ್ಯೂಸ್ ಮಾಡಬೇಡಿ ಆಮೇಲೆ ಅಲ್ಲಿ ಹೇಳಿರೋದು ಹಂಗೆ ಸರ್ ಹಾಂ ಇನ್ನೂರು ಯೂನಿಟ್ ವರೆಗೆ ಅದನ್ನು ಸೇರ್ಸಲ್ಲ ಸೇರ್ಸಿದ್ದಾರೆ ಇನ್ನೂರು ವರೆಗೂ ಅಷ್ಟೇ ಇನ್ನೂರು ಕನ್ಫ್ಯೂಸ್ ಅನ್ಕೋಬೇಡಿ ಓಕೆ ಕೊಡ್ಬೋದು ಏನು ಮಾಡ್ತಾರೋ ಗೊತ್ತಿಲ್ಲ ಒಂದು ತಿಳ್ಕೊಳ್ಳಿ ತೆಲಂಗಾಣ ಹುಟ್ಟಿದಾಗ ಸರ್ಪ್ಲಸ್ ಸ್ಟೇಟಾಗಿ ಹುಟ್ಟಿತು ಬಜೆಟ್ ವೈಸು ಅಂದರೆ ಕ್ಯಾಶ್ ರಿಸರ್ವ್ಸಲ್ಲಿ ಅದು ಇವತ್ತು ಅತ್ಯಂತ ಹೆಚ್ಚಿನ ಸಾಲ ಮಾಡಿಕೊಂಡಿರೋ ರಾಜ್ಯಗಳಲ್ಲಿ ಅದು ಒಂದು ಅದು ಒಂದಿದೆ ಆ ಸಾಲಗಳನ್ನು ನಿಭಾಯಿಸ್ಕೊಂಡು ಇದನ್ನೆಲ್ಲ ನಾವು ಮಾಡ್ಕೋತೀವಿ ಅನ್ನೋ ಭ್ರಮೆ ಭಾಳ ಜನಕ್ಕೆ ಇದ್ದಂಗೆ ಇರ್ಬೋದು ಅನುಭವಿಸ್ತಾರೆ ಅವರು ಅಷ್ಟೇ ಅದಾಗೋದು ಅಲ್ಟಿಮೇಟ್ಲಿ ಲೆಟ್ ಸಿ ಮುಂದೇನಾಗುತ್ತೆ ಆಪರೇಷನ್ ಹಸ್ತದ ಭಾಗವಾಗಿ ನಮ್ಮ ಶಾಸಕಿ ಕರೆಮ್ಮ ನಾಯ್ಕ ಅವರನ್ನ ಕಾಂಗ್ರೆಸ್ನವರು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಆರೋಪ ಮಾಡಿದರು ಇದರ ನಡುವೆನೇ ಇವತ್ತು ಜೆಡಿಎಸ್ ಶಾಸಕಿ ಕರಮ ನಾಯ್ಕ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಇದೇ ವೇಳೆ ತುಮಕೂರಿನ ಬಿಜೆಪಿ ಸಂಸದ ಜಿಎಸ್ ಬಸವರಾಜ್ ಕೂಡ ಸಿಎಂ ಭೇಟಿ ಮಾಡಿದ್ದಾರೆ ಜಿಎಸ್ ಬಸವರಾಜ್ ಅವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗೋದು ಡೌಟ್ ಅನ್ನೋ ಅನುಮಾನ ಇದೆ ಹಿನ್ನೆಲೆಯಲ್ಲಿ ಅವರ ಭೇಟಿ ಕುತೂಹಲ ಮೂಡಿಸುತ್ತಿದೆ ತುಮಕೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ಕೊಂಡಿದ್ದಾರೆ ಶೀಘ್ರನೇ ಕಾಂಗ್ರೆಸ್ ಸೇರ್ಕೊಳ್ಬಹುದು ಅನ್ನೋ ಸುದ್ದಿ ಇದೆ ಸಿ ಇವ್ರು ಯಾರು ಕಾಂಗ್ರೆಸ್ ಸೇರ್ತಾರೆ ಶಾಸಕರು ಬಸವರಾಜ್ ಅವ್ರದ್ದು ಬಿಡಿ ಅವ್ರು ಇಷ್ಟ ಬಂದಂಗೆ ಮಾಡ್ಕೋಬೋದು ಲೋಕಸಭಾ ಪರಿಸ್ಥಿತಿ ಮುಗಿಯತ್ತೆ ಬೇಕಾದ್ರೆ ಇನ್ನೊಂದು ಕಡೆ ಕಂಟೆಸ್ಟ್ ಮಾಡ್ಬೋದು ಇಲ್ಲಿರ ಮನೇಲಿರ್ಬೋದು ಇಲ್ಲಿ ಯಾರಿಗಾರು ಸಪೋರ್ಟ್ ಮಾಡ್ಬೋದು ಅವ್ರು ಬಿಡಿ ಶಾಸಕರುಗಳು ಯಾರೇ ಕಾಂಗ್ರೆಸ್ಸಿಗೆ ಸೇರಿಬಿಡ್ತಾರಂತೆ ಕಾಂಗ್ರೆಸ್ಸಿಗೆ ಸೇರಿಬಿಡ್ತಾರಂತೆ ಅಂದರೆ ಹಂಗಿಲ್ಲ ಅನ್ಲೆಸ್ ದೇ ರಿಸೈನ್ ಸೇರಕ್ಕೆ ಬರೋಲ್ಲ ಮರುಚುನಾವಣೆಗೆ ಮರು ಚುನಾವಣೆಗೆ ಹೋಗಬೇಕು ಮರು ಚುನಾವಣೆಗೆ ಹೋಗಲೇಬೇಕು ಬೇರೆ ದಾರಿ ಇಲ್ಲ ಅಷ್ಟೇ ಶಿವಮೊಗ್ಗ ಕಾಂಗ್ರೆಸ್ಗೆ ಈಗ ಸ್ವಲ್ಪ ಸಂಘರ್ಷ ಏನು ಮಧು ಬಂಗಾರಪ್ಪ ಆಪ್ತರು ಇವತ್ತು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಆಪ್ತರ ಓಕೆ ಅವ್ರ ಮೇಲೆ ಕ್ರಮ ತೊಗೊಳ್ಳಿ ಮುಜುಗರ ಹೇಳ್ದಂಗೆ ಮಾಡಿ ಮಾಡ್ದಂಗೆ ಮಾಡಿ ಗೋಪಾಲಕೃಷ್ಣ ಅದಕ್ಕೆ ಗರಂ ಆಗಿ ಹೇಯ ತಲೆ ಕೆಡಿಸ್ಕೊಳ್ಳಲ್ಲ ನಾನು ನಾಳೆ ನೂರು ಜನ ಕರ್ಕೊಂಡು ನಾನು ಹೇಳಿಸ್ತೀನಿ ಬೇಕಾದ್ರೆ ಅವ್ರು ತಿದ್ಕೊಳ್ಳಿ ಮಂತ್ರಿಯಿಂದ ನಾನು ಹೇಳಿದ್ದೀನಿ ಅಷ್ಟೇ ಅಂತ ಡಿ ಸಿ ಎಮ್ಮು ಯಾವುದರೂ ಇಲ್ಲ ಏನಿಲ್ಲ ಸಂಘಟನೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದರು ಯಾರು ಮಧುರು ಬಂಗಾರಪ್ಪ ಅಲ್ಲ ಅವರು ಆಪ್ತರು ಅವರು ಸಂಘಟನೆ ಬಗ್ಗೆ ಮಾತಾಡಕ್ಕೆ ಬಂದಿದ್ರು ಎಷ್ಟು ಟೈಮ್ ಇದೆ ರೀ ನಿಮ್ಮ ಹತ್ರ ಆಗಿದೆ ಟೈಮ್ ನಿಮ್ಮ ಹತ್ರ ನಿಮ್ಮ ಹತ್ರ ಗಡಿಯಾರ ಇದೆಯೋ ನಿಂತೋಗ್ಬಿಟ್ಟಿದ್ಯೋ ಆ ಗಡಿಯಾರ ಇವ್ರೊಬ್ಬರಿಗೆ ಏನಾದ್ರು ಎಕ್ಸ್ಟ್ರಾ ಅವರ್ಸ್ ಇದೆಯಾ ಡೇನಲ್ಲಿ ಓಕೆ ಡನ್ ಏನು ಪ್ರಾಬ್ಲಮ್ ಇಲ್ಲ ಸರಿ ಪ್ರಾಬ್ಲಮ್ ಇಲ್ದ್ರೆ ಸರಿ ಅಷ್ಟೇ ಅವರೆಲ್ಲ ಅವರು ಅವರ ಅಡುಗೆ ಮನೆ ಅಡುಗೆ ಕೋಣೆಯಲ್ಲಿ ದಿನನಿತ್ಯ ಅವ್ರ ಅಡುಗೆ ಕೋಣೆಯಲ್ಲಿ ಇರೋರು ಅಷ್ಟೇ ನಾಳೆ ನಾನು ನೂರು ಜನ ಕರ್ಕೊಂಡು ಬಂದು ಬರೋಕೆ ಹೇಳ್ಸೋಷ್ಟು ತಾಕತ್ತಿದೆ ಬೇಳೂರಿಗೆ ನಾನು ಹೇಳಿದ್ದು ನೇರವಾಗಿ ಸಚಿವರಿಗೆ ಮಾತ್ರ ಸಚಿವರ ಕಾರ್ಯವೈಖ್ಯರನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಇದು ಸರಿ ಇಲ್ಲ ಅಂತ ಹೇಳಿದ್ದೀವಿ ಅಷ್ಟೇ ಖಂಡಿತ ಕಡೆಗಣಿಸ್ತಾ ಇದ್ದಾರೆ ಅದನ್ನು ಅದನ್ನ ಅದನ್ನು ಬಿಡ್ರಿ ಅಂತ ಹೇಳಿದ್ದೆ ಅಷ್ಟೇ ಇವತ್ತು ಏನು ಕಂಪ್ಲೇಂಟ್ ಕೊಟ್ಟಿದಾರೋ ಅದ್ರ ಬಗ್ಗೆ ನಾನೇನು ತಲೆ ಕೆಟ್ಟಿಸ್ಕೊಳ್ಳಲ್ಲ

ನಾಳೆ ನಿಮಗೇನಾರೋ ಆದಾಗ ಕ್ಯಾರಿ ಮಾಡಿದಾಗ ನೀವು ಯಾಕೆ ತಲೆ ಕೆಡ್ಸ್ಕೊತೀರ ಅಂತ ನೀವು ಕೇಳೋ ಹಂಗಿಲ್ಲ ಸೇಮ್ ಮಧು ಮಸ್ಟ್ ವಾಚ್ ಹಿಸ್ ವರ್ಡ್ಸ್ ಮಂತ್ರಿಗಳಾಗಿರ್ಬೋದು ಈಗ ನನಗೆ ಹಳೆಯಿಂದಾನು ಪರಿಚಯ ಇರೋದರಿಂದ ಹೇಳ್ತಾ ಇದ್ದೀನಿ ಯು ಹ್ಯಾವ್ ಟು ವಾಚ್ ಯುವರ್ ವರ್ಡ್ಸ್ ಯು ಕಾಂಟ್ ಸ್ಪೀಕ್ ಆ್ಯಸ್ ಯು ವಾಂಟ್ ಇಫ್ ಯು ಸ್ಪೀಕ್ ಅದರ್ಸ್ ಕ್ಯಾನ್ ಸ್ಪೀಕ್ ಸಿಂಪಲ್ ಬೆಂಗಳೂರಿನ ಲಗ್ಗೆರಿಯ ರಾಜೀವ್ ಗಾಂಧಿ ನಗರದಲ್ಲಿ ಕಳೆದ ರಾತ್ರಿ ಕಿಡಿಗೇಡಿಗಳು ಹನ್ನೆರಡು ಕಾರ್ ಸೇರಿ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ ಇದನ್ನು ಪರಿಶೀಲನೆ ನಡೆಸಲಿಕ್ಕೆ ಆರ್ ನಗರದ ಶಾಸಕ ಮುನಿರತ್ನ ಅವರು ಹೋಗಿದ್ದಂತಹ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್ ಅವರ ಬೆಂಬಲಿಗರು ಅಡ್ಡಿಪಡಿಸಿ ಗಲಾಟೆ ಮಾಡಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಮಂತ್ರಿಗಳು ಆರ್ ಆರ್ ನಗರ ಕ್ಷೇತ್ರ ಗಾಂಜಾ ಅಡ್ಡಿಯಾಗಿದೆ ಇದಕ್ಕೆ ಕಾರಣ ಯಾರು ಅನ್ನೋದನ್ನು ಅಧಿವೇಶನದಲ್ಲಿ ಹೆಸರು ಸಮೇತ ಹೇಳ್ತೀನಿ ಎಂದಿದ್ದಾರೆ ಏನಾಗಿದೆ ಇಷ್ಟು ಕಾರಣ ಗಾಂಜಾ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಗಾಂಜಾಗಳು ಮಾರಾಟ ಆಗ್ತಾ ಇದೆ ಇವತ್ತರೆಗೂ ನಾನು ಹೇಳ್ತಾನೆ ಇದ್ದೀನಿ ಯಾರೊಬ್ಬರನ್ನು ಬಂಧಿಸ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ಕೊಳ್ಳೋವಾಗ ಕೈ ಶುದ್ಧವಾಗಿ ಇಟ್ಕೊಂಡು ವರ್ಗಾವಣೆ ಮಾಡಿದ್ರೆ ಇವೆಲ್ಲ ಆಗಲ್ಲ ಇದಾರೆ ಮುಂದಿನ ದಿನಗಳಲ್ಲಿ ಅದನ್ನ ಬೆಳಗಾಂ ಅಧಿವೇಶನದಲ್ಲಿ ನಾನು ತೆಗಿತೇನೆ ಗಾಂಜಾ ರಾತ್ರಿ ಹಗಲು ಗಾಂಜಾ ಕೈ ಗಾಂಜಾ ಅಧಿಕಾರ ಕ್ರಮ ತಗೊಳ್ಳದೇ ಇದ್ರೆ ಇದೇ ಕಾಂಗ್ರೆಸ್ ಕ್ಯಾಂಪೇನ್ ಮಾಡಿತ್ತು ಉಡತಾ ಪಂಜಾಬ್ ಅಂತ ಇನ್ನೊಬ್ರು ನಾವು ಕ್ಯಾಂಪೇನ್ ಮಾಡ್ತೀವಿ ಇವಾಗ ಶುರು ಮಾಡಬಹುದು ಅದೇನು ದೊಡ್ಡ ಕೆಲಸ ಅಲ್ಲ ಅದು ಶಾಸಕರನ್ನ ಕರ್ಕೊಂಡೋಗ್ಬಿಟ್ಟು ಯಾರು ರೌಡಿಗಳ ಥರ ಅಂದರೆ ಬೇಡ ಅನ್ನಿಸ್ಕೊಂಡವ್ರು ಗಲಾಟೆ ಮಾಡಿದ್ರೆ ಪ್ರಯೋಜನ ಆಗೋಲ್ಲ ಮಂತ್ರಿಗಳು ಏನು ಪ್ರಯೋಜನ ಆಗೋಲ್ಲ ಅದರಿಂದ ಅಧಿಕಾರದಲ್ಲಿ ಇದ್ದವ್ರು ಸಾಲ್ವ್ ಮಾಡ್ಬೇಕಂದರೆ ಇಪ್ಪತ್ತು ಗಾಡಿನ ಹೊಡೆದಿದ್ದಕ್ಕೆ ಅವ್ನು ಯಾವನು ಕತ್ತೆ ಅದು ಅಂತ ಹುಡುಕಬೇಕಪ್ಪ ಅದು ಯಾರೂ ಆಗಿರಲಿ ಅದನ್ನು ಕೇಳ ಅದನ್ನು ಹೇಳ್ಬೇಕು ಅದನ್ನು ಅದನ್ನ ಬಿಟ್ಬಿಟ್ಟು ಅವ್ರ ಗಟ್ಟಿ ಪಡಿಸ್ತೀನಿ ನಾನು ಇವ್ರ ಗಟ್ಟಿ ಪಡಿಸ್ತೀನಿ ನಾನು ರೌಡಿ ಥರ ಅವ್ರನ್ನ ತಡಿತೀನಿ ನೀನು ರೌಡಿ ಥರ ಇವ್ರನ್ನ ತಡಿ ಅಂತಂದರೆ ಏನು ಪ್ರಯೋಜನ ಅದರಿಂದ ಮಾಡ್ಬೋದು ಅಧಿಕಾರ ಇರೋವಾಗ ಶ್ರೀ ಚಕ್ರ ತಿರುಗಿ ಬಂದಾಗ ಮತ್ತೆ ತಿರುಗತ್ತೆ ಅಷ್ಟೇ ಅದು ವಾಯುಮಾಲಿನ್ಯದಿಂದ ಕುಗ್ಗಿ ಹೋಗಿರುವ ದಿಲ್ಲಿಗೆ ಕೃತಕ ಮಳೆ ತರ್ತೀವಿ ಅಂತ ಪಾಪ ಅಲ್ಲಿನ ಆಪ ಸರ್ಕಾರ ಹೇಳಿತ್ತು ಅದು ಅದಕ್ಕೆ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ ಗಾಡ್ ಹ್ಯಾಸ್ ಆನ್ಸರ್ಡ್ ಅವರ್ ಪ್ರೇಯರ್ ಅಂತ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ ಅಂತ ಸಹಜವಾಗಿ ಮಳೆ ಬಂದಿದೆ ಅದರ ಪರಿಣಾಮ ಒಂದಿಷ್ಟು ಉಸಿರಾಡೋ ಲೆವೆಲಿಗೆ ಬಂದಿದ್ದಾರೆ ಎಲ್ಲರೂ ಈ ಮಧ್ಯೆ ಸುಪ್ರೀಂ ಕೋರ್ಟ್ ಕೇಳ್ತಾ ಇದ್ದೆ ನಾವು ಪ್ರವೇಶ ಮಾಡಿದ್ರೆ ಮಧ್ಯಪ್ರವೇಶ ಮಾಡಿದ್ರೆ ಮಾತ್ರ ಕ್ರಮ ತಗೋತಿರೋ ಹೆಂಗೆ ನಿಮ್ಮ ಕತೆ ಏನು ಅಂತ ಆ ಮಧ್ಯೆ ಆಪ್ ಹೇಳಿದೆ ಅದ್ಭುತವಾಗಿ ಒಂಥರ ಪ್ರಪಂಚವೇ ಗಾಬರಿ ಬೀಳುವ ರೀತಿಯಲ್ಲಿ ದಿಲ್ಲಿ ಮತ್ತು ಪಂಜಾಬ್ ಸರ್ಕಾರ ಇದೆಯಂತೆ ಗಾಬರಿ ಬೀಳಬೇಕು ಅಷ್ಟು ಚೆನ್ನಾಗಿದೆಯಂತೆ ಸರ್ಕಾರ ಇದೇ ಲಕ್ಷಣ ಚೆನ್ನಾಗಿರೋ ಲಕ್ಷಣ ಮಾ ಇನ್ನೊಬ್ರು ಬೈ ಇನ್ನೊಬ್ರು ಮೇಲೆ ಹೇಳ್ಕೊಂಡು 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 ಓಡಾಡೋದು ಕಡಿದು ಕೊಂಬೆ ಹಾಕೋಕ್ಕೆ ಇತ್ತೀಚೆಗಂತೂ ಭಾಳ ಅಸಹ್ಯ ಹುಟ್ಟುತ್ತಾ ಇದೆ ನಡವಳಿಕೆಗಳು ಮಾಡಿದ್ದಾರೆ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಪಟಾಕಿ ಗೋಡನ್ಗಳು ಜಪ್ತಿ ಮಾಡಿದಕ್ಕೆ ಹೈಕೋರ್ಟ್ ಮೆಟ್ಲಿದ್ದು ಅವ್ರಿಗೆ ರಿಲೀಫ್ ಕೊಟ್ಟಿದ್ದಾರೆ ಸ್ಫೋಟಕ ಕಾಯ್ದೆ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ನಮಗೆ ಪಟಾಕಿ ಮಾರಾಟಕ್ಕೆ ಅನುಮತಿ ನೀಡಿದೆ ನಿಯಮಗಳನ್ನು ಅಳವಡಿಸ್ಕೊಂಡು ಮಾಡಬೇಕು ಒಂದು ಕಡೆ ಕೋರ್ಟು ಹಿಂಗೆ ಅನ್ನತ್ತೆ ಇನ್ನೊಂದು ಕಡೆ ನಾಳೆ ಕೋರ್ಟು ಹಿಂಗೆ ಆದ್ರೆ ಹಂಗೆ ಅನ್ಬಿಡುತ್ತೆ ಕೋರ್ಟಲ್ಲೂ ಸರಿ ಇವ್ರು ಎಕ್ಸ್ಪ್ಲೈನ್ ಮಾಡುವ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಪ್ಪ ಈಸ್ ಆರ್ ಆಲ್ ಪಬ್ಲಿಕ್ ಹೆಸಾರ್ಟ್ಸು ಅಲ್ಲಿ ಸುಪ್ರೀಂ ಕೋರ್ಟು ಪಟಾಕಿನೇ ಬ್ಯಾನ್ ಮಾಡಿ ಅನ್ನತ್ತೆ ಏನೋ ಒಂಥರ ಗೋಜ್ಲಾಗಿ ಹೋಗ್ತಾ ಇದೆಯಪ್ಪ ನಮ್ಮ ಜೀವನಾನೇ ಯಾಕೋ ಕ್ಲಾರಿ ಹಾಂ ಎಕ್ಸಾಕ್ಟ್ಲಿ ಕ್ಲಾರಿಟಿನೇ ಇಲ್ಲ ನಮಗೆ ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಲಿ ಏನೋ ಸರ್ವರ್ ಸಮಸ್ಯೆ ಹಂಗ ಪಾಸ್ಪೋರ್ಟ್ ಮಾಡೋಕೆಲ್ಲ ಗಲಾಟೆ ಪಾಪ ಆಗಿಲ್ಲ ಎಲ್ಲರೂ ಅಪಾಯಿಂಟ್ಮೆಂಟ್ ಇವತ್ತು ಕೊಡಿ ಇಲ್ಲಿ ನಾಳೆ ಇರೋ ನಾಳೆ ನಾನು ಕೊಡಿ ನೀರ ನೀವು ಕೆಲಸ ಮಾಡಿ ನಮಗೆ ಕೊಡಿ ಅಂತ ಅವರು ಗಲಾಟೆ ವಾಗ್ವಾದ ಪೊಲೀಸರ ಜೊತೆ ಜಗಳ ಎಲ್ಲ ಆಗಿದೆ ಸಾಮಾನ್ಯವಾಗಿ ಸ್ಮೂತಾಗಿ ನಡ್ಕೊಂಡು ಹೋಗ್ತಿತ್ತು ಅಲ್ವಾ ಪಾಸ್ಪೋರ್ಟ್ ಸಮಸ್ಯೆ ಇರಲಿ ಚೆನ್ನಾಗಿತ್ತಲ್ವಾ ಏನಾಯ್ತು ಈಗ ಅಲ್ಲಿ ಅಲ್ಲಿ ಸರ್ವರ್ ಸಮಸ್ಯೆನಾ ಅದನ್ನ ಸರಿ ಮಾಡ್ಕೊಳ್ಳಿಪ್ಪ ಆ್ಯಕ್ಚುಲಿ ಯುವರ್ ಇಮೇಜ್ ಇಸ್ ಗುಡ್ ಹಾಳು ಮಾಡ್ಕೋಬೇಡಿ ಹಾಳು ಮಾಡ್ಕೋಬೇಡಿ ಚೆನ್ನಾಗಿದೆ ನಿಮ್ಮ ಇಮೇಜು ಎಲ್ಲರೂ ಹೇಳ್ತಾರಪ್ಪ ಏಯ್ ಭಾಳ ಆರಾಮಾಗಿ ಸಿಗತ್ತಪ್ಪ ಹೋದ್ರೆ ಅಂತಾರೆ ಗೊತ್ತಿಲ್ಲ ಈ ಮಧ್ಯೆ ಪಾಕಿಸ್ತಾನ್ ಅಂದರೆ ಯಾ ನಮ್ಮ ನಮ್ಮ ಆಫೀಸ್ನವ್ರನ್ನೆಲ್ಲ ಡಿಸ್ಮಿಸ್ ಮಾಡ್ಬಿಡ್ಬೇಕು ಪ್ರತಿದಿನ ನನಗಿದೇ ಕೊಡ್ತಾರತ ಅಂತ ಭಿಕ್ಷಕ ದೇಶದ ಕಥೆನ ಅಲ್ಲಿ ಪೇಪರೇ ಇಲ್ವಂತೆ ಅಲ್ಲಿ ಎಲ್ಲಿರುತ್ತೆ ಪೇಪರು ಇರುತ್ತೆ ಏನಿರುತ್ತೆ ಎ ಕೆ ಪಾರ್ಟಿ ಸೆವೆನ್ನು ಫಿಫ್ಟಿ ಸಿಕ್ಸು ಬಾಂಬು ಗಾ ಇನ್ನೊಂದು ಮತ್ತೊಂದು ಇರುತ್ತಪ್ಪ ಇದಿರುತ್ತಾ ಒಳ್ಳೆ ಕತೆ ಆಯ್ತು ರೀ ನಮ್ಮ ಆಫೀಸ್ನವರು ಸರಿ ಇಲ್ಲ ಇದೆಲ್ಲ ಇರುತ್ತೆ ಬೆಂಗಳೂರು ಮೂಲದ ನ್ಯೂಜಿಲೆಂಡ್ ಆಟಗಾರ ರಚಿನ್ ರವೀಂದ್ರ ವಿಶ್ವಕಪ್ನಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟರು ಇವತ್ತು ಬೆಂಗಳೂರಿನ ಅಜ್ಜಿ ಮನೆಗೆ ಬಂದ್ರು ಈ ಸಂದರ್ಭದಲ್ಲಿ ಅವರ ಅಜ್ಜಿ ಯಾರ ಕೆಟ್ಕಣ್ಣು ಬೀಳಬಾರ್ದು ಅಂತ ಅವರಿಗೆ ದೃಷ್ಟಿ ತೆಗೆದಿದ್ದಾರೆ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಇನ್ನು ಸಚಿನ್ ದಾಖಲೆ ಸರಿಗಟ್ಟಿದ ಖುಷಿಯಲ್ಲಿರುವ ವಿರಾಟ್ ಕೊಹ್ಲಿ ಎರಡನೇ ಮಗುವಿನ ಖುಷಿಯಲ್ಲಿದ್ದಾರೆ ಸೊ ಆ ಬಗ್ಗೆ ಅವರು ಮಾಹಿತಿನ ಹಂಚಿಕೊಂಡಿದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ಇಬ್ಬರು ಕೈ ಹಿಡಿದು ಓಡಾಡಿರುವಂತಹ ದೃಶ್ಯ ವೈರಲ್ ಆಗಿದೆ

ದೊಡ್ಡ ಹೀರೋ ಆಗ್ಬೋದು ಏನು ಬೇಕಾರು ಆಗ್ಬೋದು ಅಜ್ಜಿ ಮೊಮ್ಮಗ ಅಷ್ಟೇ ತಾನೆ ಕರೆಕ್ಟ್ ಆಲ್ ರೈಟ್ ದಟ್ ಸೌ ಇಟ್ ವರ್ಕ್ಸ್ ರಿಲೇಷನ್ಶಿಪ್ಸು ಇವೆಲ್ಲ ಪ್ರಾಕ್ಟೀಸಸ್ ಹಿಂಗೆ ವರ್ಕ್ ಆಗೋದು ಆಲ್ ರೈಟ್